ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಈ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರೋದು ಮತ್ಯಾರು ಅಲ್ಲ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಇದೀಗ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕನಿಗೆ 30 ಕೋಟಿ ರೂಪಾಯಿ ಆಮಿಷವನ್ನ ಒಡ್ಡಿದ್ದಾರೆ ಅಂತ ಖುದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಆಮಿಷವನ್ನ ಒಡ್ಡಿ ನೀವು ಸದನಕ್ಕೆ ಬರಬಾರ್ದು, ಗೈರಾಗಬೇಕು ಅಂತ ಬಿಜೆಪಿ ಆ ಶಾಸಕನ ಮೇಲೆ ಒತ್ತಡವನ್ನ ಹೇರಿದೆಯಂತೆ. ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಇಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಇವತ್ತು ಬಿಜೆಪಿ ವಿರುದ್ಧ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಆಮಿಷ ಒಡ್ಡಿದ್ರು ಕೂಡ ನಮ್ಮ ಶಾಸಕ ಬಿಜೆಪಿ ಆಮಿಷಕ್ಕೆ ಬಲಿಯಾಗಲಿಲ್ಲ. ನಿನ್ನೆ ನಮ್ಮ ಶಾಸಕನ ಮನೆಗೆ ಬಿಜೆಪಿ ಅವರು ಹೋಗಿದ್ರು ಅಂತ ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸದಸ್ಯರ ಸಭೆಯಲ್ಲಿ ಈ ಸ್ಟೇಟ್ಮೆಂಟ್ ಅನ್ನ, ಈ ಹೇಳಿಕೆಯನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರೋದು. 30 ಕೋಟಿ ರೂಪಾಯಿ ಸಮೇತ ಮನೆಗೆ ಹೋಗಿದ್ರಂತೆ ಬಿಜೆಪಿಯ ಲೀಡರ್ಸ್. ಈ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ಕಾಂಗ್ರೆಸ್ ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಷ್ಟು ದಿನ ಬೇರೆ ಬೇರೆ ಲೀಡರ್ಸ್ ಆರೋಪವನ್ನ ಮಾಡ್ತಾ ಇದ್ರು, ಖುದ್ದು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ದುಡ್ಡು ರೆಡಿ ಇಟ್ಕೊಂಡಿದ್ದಾರೆ, ಎಲ್ಲಿಗೆ ತಲುಪಿಸ್ಬೇಕು ಹೇಳಿ ಅಲ್ಲಿಗೆ ತಲುಪಿಸ್ತೀವಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಅಂತ. ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರು ಇದೀಗ ಸ್ಫೋಟಕ ಮಾಹಿತಿಯೊಂದನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಅಲ್ಕಟ್ಟಿ. ಶ್ರೀನಿವಾಸ್ ಅಲ್ಕಟ್ಟಿ, ಸಿದ್ದರಾಮಯ್ಯ ಅವರ ಒಂದು ಸ್ಫೋಟಕ ಮಾಹಿತಿ, ಇದಕ್ಕೆ ಬಿಜೆಪಿ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಆದ್ರೆ ಯಾರ ಮನೆಗೆ ಹೋಗಿದ್ರು ಏನು ಎತ್ತ ಆ ಇನ್ಫಾರ್ಮೇಶನ್ ಏನಾದ್ರೂ ಹೇಳಿದಾರಾ ಸಿದ್ದರಾಮಯ್ಯ ಅವರು? ಶರ್ಮಿತಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರೆ ನಿಜ, ಆದ್ರೆ ಬಿಜೆಪಿಯ ಯಾವ ಮುಖಂಡರು 30 ಕೋಟಿ ರೂಪಾಯಿನ ತೆಗೆದುಕೊಂಡು ಕಾಂಗ್ರೆಸ್ನ ಯಾವ ಶಾಸಕನ ಮನೆ ಬಾಗಿಲಿಗೆ ಹೋಗಿದ್ದ ಅನ್ನೋದೊಂದು ಗುಟ್ಟನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಟ್ಟು ಕೊಡ್ಲಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಅರಮನೆ ಮೈದಾನದಲ್ಲಿ ಸರ್ವ ಸದಸ್ಯರ, ಕಾಂಗ್ರೆಸ್ ಸರ್ವ ಸದಸ್ಯರ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ನಿನ್ನೆ ಬಿಜೆಪಿ ಮುಖಂಡರು ನಮ್ಮ ಶಾಸಕನ ಬೆಂಗಳೂರು ನಿವಾಸಕ್ಕೆ 30 ಕೋಟಿ ರೂಪಾಯಿ ತೆಗೆದುಕೊಂಡು ಹೋಗಿ ಆಮಿಷವನ್ನು ಒಡ್ಡೋದ್ರ ಮೂಲಕ ನೀನು ನಾಳೆ ಜಂಟಿ ಅಧಿವೇಶನಕ್ಕೆ ಭಾಗವಹಿಸೋದು ಬೇಡ, ಗೈರಾಗು ಅಂತಕ್ಕಂತ ಒಂದು ಆಮಿಷವನ್ನ ಒಡ್ಡಿದ್ರು. ಆದ್ರೆ ನಮ್ಮ ಕಾಂಗ್ರೆಸ್ ಶಾಸಕ ಆಮಿಷಕ್ಕೆ ಬಲಿಯಾಗಿಲ್ಲ ಅಂತಕ್ಕಂತ ಒಂದು ಸ್ಫೋಟಕವಾಗಿರ್ತಕ್ಕಂಥ ಹೇಳಿಕೆಯನ್ನ ಸಿದ್ದರಾಮಯ್ಯನವರು ನೀಡೋದ್ರ ಮೂಲಕ ರಾಜ್ಯ ರಾಜಕೀಯ ವಲಯದಲ್ಲಿ ಅಚ್ಚರಿ ಮೂಡಿಸಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಕೇವಲ ಊಹಾಪೋಹಗಳು, ಆ ಆಪರೇಷನ್ ಕಮಲ್ ನಡೀತಾ ಇದೆ, ಕೋಟ್ಯಾಂತರ ರೂಪಾಯಿ ಆಮಿಷನ್ನು ಹೊಡ್ತಾ ಇದ್ರೆ ಅಂತಕ್ಕಂತ ಮಾತ್ರ ಕೇಳಿ ಬರ್ತಾ ಇತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 30 ಕೋಟಿ ರೂಪಾಯಿ ಹಣದ ಸಮೇತ ಒಂದು ಬಿಜೆಪಿ ಮುಖಂಡರು ಕಾಂಗ್ರೆಸ್ ಶಾಸಕನ ನಿವಾಸಕ್ಕೆ ಹೋಗಿದ್ರು ಅಂತಕ್ಕಂತ ಒಂದು ಹೇಳಿಕೆ ಏನಿದೆ, ಇದು ರಾಜಕೀಯ ವಲಯದಲ್ಲಿ ಒಂದು ಸಂಚಲನಕ್ಕೆ ಕಾರಣವಾಗಬಹುದು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಲ್ಕಟ್ಟಿ ತಮ್ಮ ಇನ್ಫಾರ್ಮೇಶನ್ಗೆ. ಇದು ಕಾಂಗ್ರೆಸ್ ಶಾಸಕರ ಕತೆ, ಆದ್ರೆ ಇನ್ನೊಂದ್ ಕಡೆ ಆಪರೇಷನ್ ಕಮಲಕ್ಕೆ ಹಾಗಾದ್ರೆ ಜೆಡಿಎಸ್ ಶಾಸಕರು ಕೂಡ ಒಳಗಾದ್ರ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಬಿಜೆಪಿ ತೆಕೆಯಲ್ಲಿ ಜೆಡಿಎಸ್ ಶಾಸಕರೊಬ್ರು ಇದ್ದಾರೆ, ತೆನೆ ಇಳಿಸೋದಕ್ಕೆ ಈ ಶಾಸಕರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೆಡಿಎಸ್ ಶಾಸಕರೊಬ್ರು ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ತೆಕೆಯಲ್ಲಿ ಇದೀಗ ಜೆಡಿಎಸ್ ನ ಶಾಸಕರೊಬ್ರು ಇದ್ದಾರೆ ಅಂತ ಹೇಳಲಾಗ್ತಿದೆ. ತೆನೆ ಇಳಿಸೋದಕ್ಕೆ ಕೆಆರ್ ಪೇಟೆ ಎಂಎಲ್ಎ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಯಾರ ಸಂಪರ್ಕಕ್ಕೂ ಕೂಡ ಇವರು ಸಿಗದೆ ಇರೋದೇ ಈಗ ಚರ್ಚೆಗೆ ಕಾರಣವಾಗಿರೋದು. ಅನಾರೋಗ್ಯದ ನೆಪದಲ್ಲಿ ಸದನಕ್ಕೆ ಇವತ್ತು ನಾರಾಯಣಗೌಡರು ಗೈರಾಗಿದ್ರು. ಅತೃಪ್ತ ಕೈ ಶಾಸಕರಿಗೆ ಜೆಡಿಎಸ್ ಶಾಸಕ ಅವ್ರ ಜೊತೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೆಡಿಎಸ್ ನಾಯಕರ ಸಂಪರ್ಕಕ್ಕೂ ಕೂಡ ಇದೀಗ ನಾರಾಯಣಗೌಡರು ಸಿಗ್ತಾ ಇಲ್ವಂತೆ. ಹೋಟೆಲ್ನಲ್ಲೇ ಆತಿಥ್ಯವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೆಡಿಎಸ್ ನಾಯಕರ ಸಂಪರ್ಕಕ್ಕೂ ಕೂಡ ನಾರಾಯಣಗೌಡರು ಸದ್ಯಕ್ಕೆ ಸಿಗ್ತಾ ಇಲ್ಲ. ಈಗ ಸಚಿವ ಪುಟ್ಟರಾಜು ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಸೆಷನ್ ಮುಗಿದ ತಕ್ಷಣ ಪುಟ್ಟರಾಜು ಅವರು ನೇರವಾಗಿ ನಾರಾಯಣಗೌಡರ ಮನೆಗೆ ಹೋಗಿದ್ರು. ಅಲ್ಲಿ ಇದಾರ ಶಾಸಕರು ಅಂತ ಹುಡುಕಾಟವನ್ನ ನಡೆಸಿದ್ರು. ನೀವೇ ಅವರನ್ನ ಕರ್ಕೊಂಡ್ ಬರಬೇಕು ಅಂತ ಜೆಡಿಎಸ್ ಅವರು ಪುಟ್ಟರಾಜು ಅವರಿಗೆ ಹೊಣೆಯನ್ನ ಕೊಟ್ಟಿದ್ದಾರೆ. ಅತೃಪ್ತ ಜೆಡಿಎಸ್ ಶಾಸಕರ ಮನೆಯಲ್ಲಿ ಮಂತ್ರಿ ಪುಟ್ಟರಾಜು ಅವರು ಹುಡುಕಾಟವನ್ನ ನಡೆಸಿದ್ದಾರೆ. ಶಾಸಕರು ಸಿಕ್ಕಿಲ್ಲ ಅವ್ರ ಮನೆಗೆ ಹೋದಾಗ, ಹಾಗಾಗಿ ಬರೀ ಕೈನಲ್ಲಿ ವಾಪಸ್ ಆಗಿದ್ದಾರೆ ಸಚಿವ ಪುಟ್ಟರಾಜು ಅನ್ನೋ ಮಾಹಿತಿ ಸಿಕ್ಕಿದೆ. ಕೆಆರ್ ಪೇಟೆಯ ಜೆಡಿಎಸ್ ಶಾಸಕ ಕೆಸಿ ನಾರಾಯಣಗೌಡರು ಇವತ್ತು ನನಗೆ ಹುಷಾರಿಲ್ಲ, ಸದನಕ್ಕೆ ಅಟೆಂಡ್ ಆಗೋದಕ್ಕೆ ಆಗೋದಿಲ್ಲ ಅಂತ ಜೆಡಿಎಸ್ ನಾಯಕರಿಗೆ ಹೇಳಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಡೌಟ್ ಇತ್ತು ಜೆಡಿಎಸ್ ಅವರಿಗೆ, ಇವರು ಆಪರೇಷನ್ ಕಮಲಕ್ಕೆ ಒಳಗಾಗ್ತಾ ಇದ್ದಾರೆ, ಬಿಜೆಪಿ ತೆಕೆಯಲ್ಲಿ ಇದ್ದಾರೆ ಅಂತ.
ಹೀಗಾಗಿ ನೇರವಾಗಿ ಅವ್ರ ಮನೆಗೆ ನೀವೇ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಪುಟ್ಟರಾಜ್ ಅವರನ್ನ ಕಳಿಸಿದಾಗ ಅವ್ರ ಮನೆಯಲ್ಲಿ ನಾರಾಯಣ್ ಗೌಡರು ಸಿಕ್ಕಿಲ್ಲ. ಕೆಆರ್ ಪೇಟೆಯ ಜೆಡಿಎಸ್ ಶಾಸಕ ಕೆಸಿ ನಾರಾಯಣ್ ಗೌಡರು ಕೂಡ ಇದೀಗ ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅತೃಪ್ತ ಜೆಡಿಎಸ್ ಶಾಸಕನ ಮನೆಯಲ್ಲಿ ಮಂತ್ರಿ ಪುಟ್ಟರಾಜ್ ಅವರು ಹುಡುಕಾಟವನ್ನು ನಡೆಸಿಕೊಂಡು ಬಂದಿದ್ದಾರೆ.